ನಮಸ್ಕಾರ. ಇವತ್ತಿನ ಸುದ್ದಿ ಸಂಚಿಕೆಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡ, ಮೊದಲಿಗೆ ಹೆಡ್ಲೈನ್ಸ್. ಹಿರಿಯ ನಾಗರಿಕರ ವೃದ್ಧಾಪ ವೇತನ ಹೆಚ್ಚಿಸಲು ಆಗ್ರಹ. 600 ರೂಪಾಯಿಯಿಂದ 1,000 ರೂಪಾಯಿಗೆ ಹೆಚ್ಚಿಸಲು ಆಗ್ರಹ. ಚಿತ್ತಾಪುರ್ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರ ಜಾಮೀನು ಅರ್ಜಿ ವಿಚಾರಣೆ, ಇಡಿ ಕೋರ್ಟ್ ಶನಿವಾರಕ್ಕೆ ಮುಂದೂಡಿಕೆ. ಇಡೀ ರಾತ್ರಿ ದೆಹಲಿಯ ತಿಹಾರ್ ಜೈಲಿನಲ್ಲಿ ಡಿಕೆಶಿ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಗಂಗಾ ನದಿಯ ನೀರಿನ ಮಟ್ಟ ಏರಿಕೆ. ಸ್ಥಳೀಯರನ್ನು ಸುರಕ್ಷಿತವಾಗಿ ಬೇರೆ ಸ್ಥಳಗಳಿಗೆ ಸ್ಥಳಾಂತರ. ಮಳೆಯಿಂದ ಮನೆಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ. ಇದೀಗ ವಾರ್ತೆಗಳ ವಿವರ. ಸಚಿವ ಪ್ರಭು ಚವ್ಹಾಣ್ ಜಿಲ್ಲಾ ಪಶು ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ್ರು. ಕಚೇರಿಗೆ ಗೈರು ಹಾಜರಾದ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲು ಜಿಲ್ಲಾಧಿಕಾರಿ ಹಾಗೂ ಡಿಡಿ ಅವರಿಗೆ ಸೂಚನೆ ನೀಡಿದ್ದಾರೆ. ನಿನ್ನೆ ಬೆಳಗ್ಗೆ ಬೆಂಗಳೂರಿನಿಂದ ಕಲಬುರಗಿ ಜಿಲ್ಲೆಗೆ ಆಗಮಿಸಿ ಹಲವೆಡೆ ಸಂಚಾರ ನಡೆಸಿದರು. ಅನಿರೀಕ್ಷಿತವಾಗಿ ಜಿಲ್ಲಾ ಪಶು ಆಸ್ಪತ್ರೆಗೆ ತೆರಳಿ ಸಿಬ್ಬಂದಿಗೆ ಶಾಕ್ ನೀಡಿದರು. ದುರಾವಸ್ಥೆ ಮತ್ತು ಆಡಳಿತಾತ್ಮಕ ದುರಾವಸ್ಥೆ ಕಂಡು ಗರಂಆದರು. ಬಳಿಕ ಆಸ್ಪತ್ರೆಯಲ್ಲಿ ಎದ್ದು ಕುಡಿಯುತ್ತಿರುವ ಎಕ್ಸ್ರೇ ಮಷಿನ್ ಪೀಠೋಪಕರಣ ನಿರ್ವಹಣೆ ಮಾಡುವಲ್ಲಿ ವಿಫಲರಾದ ಅಧಿಕಾರಿಗಳಿಗೆ ನೋಟಿಸ್ ನೀಡುವಂತೆ ಸೂಚನೆ ನೀಡಿದರು. ಇದೇ ವೇಳೆ ಹಾಜರಾತಿ ಪರಿಶೀಲನೆ ಮಾಡಿದ ಸಚಿವರು, ಸತತ 2.5 ತಿಂಗಳಿನಿಂದ ಕಚೇರಿಗೆ ಚಕ್ಕರ್ ಹೊಡೆಯುತ್ತಿರುವ ಡಿ ಗ್ರೂಪ್ ನೌಕರ ಉಪೇಂದ್ರ ಎಂಬಾತನ ಅಮಾನತೆಗೆ ಖಡಕ್ ಆಗಿ ಸೂಚನೆ ನೀಡಿದರು. ಅಲ್ಲದೆ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ಇಲ್ಲಿನ ದುರಾವಸ್ಥೆ ಬಗ್ಗೆ ಸಂಪೂರ್ಣ ವಿವರ ನೀಡುವಂತೆ ತಾಕೀತು ಮಾಡಿದರು. ಸಚಿವರ ಅನಿರೀಕ್ಷಿತ ಭೇಟಿಯಿಂದ ಅಧಿಕಾರಿ ಮತ್ತು ಸಿಬ್ಬಂದಿ ಕಕ್ಕಬಿಕ್ಕಿಯಾಗಿದ್ದರು. ಇಲ್ಲಿ ಅಬ್ಸೆಂಟ್ ಇದ್ದಾರೆ, ಸೈನ್ ಮಾಡಿರ್ತಾವ. ಸೆನ್ಸಸ್ ಅಂತ ಇರ್ತದೆ ಸರ್, ಅವು ಟೂರ್ ಎಲ್ಲ ಕಂಟಿನ್ಯೂಸ್ ಟೂರ್ ಇರ್ತಾರೆ ಸರ್. ನಮ್ ನೋಡಿ ಪೌಡರ್ ಹಾಕ್ತೀರಿ, ನಮ್ ನೋಡಿ ಹಾಕ್ತೀರಿ ಅಲ್ಲ. ಚೀಫ್ ಸೆಕ್ಯುಲರಿ ಆಫೀಸರ್ ಸರ್, ಬೇರೆ ಬೇರೆ ಸ್ಪೆಷಲಿಸ್ಟ್ ಬೇಕಾಗ್ತದೆ, ಮೆಡಿಸಿನ್ ಆಗಿದೆ, ಪಿ ಜಿ ಕಾಪಿಯಲ್ಲಿ ಸ್ಟ್ಯಾಂಪ್ಗಳೆಲ್ಲ ಬರಕೇಳಿ. ಕಲ್ಯಾಣ ಕರ್ನಾಟಕದ ಜನರಿಗೆ ಶುಭ ಸುದ್ದಿ ಕೊಟ್ಟ ರಾಜ್ಯ ಸರ್ಕಾರ, ಅದೇನು ಸುದ್ದಿ ಅಂತೀರಾ? ಈ ನ್ಯೂಸ್ ನೋಡಿ. ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭಿವೃದ್ಧಿಗೆ ಕರ್ನಾಟಕ ಸರ್ಕಾರ ಕ್ರಮ ಕೈಗೊಂಡಿದೆ. 5 ಸಚಿವರ ಸಂಪುಟ ಉಪ ಸಮಿತಿಯನ್ನು ರಚನೆ ಮಾಡಿ ಆದೇಶ ಹೊರಡಿಸಿದೆ. ಭಾರತ ಸಂವಿಧಾನದ ಅನುಚ್ಛೇದ 371 ಜೆ ಅಡಿಯಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ನೀಡಿರುವ ಸ್ಥಾನಮಾನದ ಅಡಿಯಲ್ಲಿ ಹೊರಡಿಸಲಾದ ಆದೇಶಗಳ ಅನುಷ್ಠಾನದ ಪ್ರಗತಿ ಪರಿಶೀಲನೆ ಹಾಗೂ ಪರಾಮರ್ಶೆ ಮಾಡಲು ಸಚಿವ ಸಂಪುಟ ಉಪ ಸಮಿತಿ ರಚನೆ ಮಾಡಲಾಗಿದೆ. ಚಿತ್ತಾಪುರ್ ಪಟ್ಟಣದಲ್ಲಿ ಹಿರಿಯ ನಾಗರಿಕರ ವೃದ್ಧಾಪ ವೇತನ 600 ರೂಪಾಯಿ ಪಡೆಯುತ್ತಿದ್ದು ಅದನ್ನು 1,000 ರೂಪಾಯಿಗೆ ಹೆಚ್ಚಿಸಬೇಕೆಂದು ಆಗ್ರಹಿಸಿ ವಂಗಿರಣ ತಾಲೂಕು ಹಿರಿಯ ನಾಗರಿಕರ ಹಾಗೂ ವಯೋವೃದ್ಧರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮೊಹಮ್ಮದ್ ಇಬ್ರಾಹಿಂ ನೇತೃತ್ವದಲ್ಲಿ ಚಿತ್ತಾಪುರ್ ಪಟ್ಟಣದಲ್ಲಿ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನೆ ನಡೆಸಿದರು. ಚಿತ್ತಾಪುರ್ ಪಟ್ಟಣದ ಚಿತಾವಲಿ ವೃತ್ತದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ಪ್ರತಿಭಟನೆ ಮೆರವಣಿಗೆ ಬಸ್ ನಿಲ್ದಾಣ ಬಸವೇಶ್ವರ ವೃತ್ತ ಸೇರಿದಂತೆ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಸಂಚರಿಸಿ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ತಲುಪಿತು. ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷ ಮೊಹಮ್ಮದ್ ಇಬ್ರಾಹಿಂ ಮಾತನಾಡಿ, ಸಂಧ್ಯಾ ಸುರಕ್ಷತಾ ಯೋಜನೆಯಲ್ಲಿ ಈಗಾಗಲೇ 1,000 ರೂಪಾಯಿ ಪಡೆಯುತ್ತಿದ್ದೇವೆ, ಅದನ್ನು 3,000 ರೂಪಾಯಿ ಹೆಚ್ಚಿಸಬೇಕು. ಹಿರಿಯ ನಾಗರಿಕರ ಆರೋಗ್ಯ ತಪಾಸಣೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ಕೊಠಡಿ ವ್ಯವಸ್ಥೆ, ನ್ಯಾಯಬೆಲೆ ಅಂಗಡಿ ಮೂಲಕ ಕಡುಬಡವರಿಗೆ ಸಕ್ಕರೆ, ಎಣ್ಣೆ, ಗೋಧಿ, ಬೆಳೆ ಒದಗಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಲ್ಲಿನಾಥ್ ಪಾಟೀಲ್, ಸಾಬಣ್ಣ ಸಾಲ್ಹಳ್ಳಿ, ಬಸವರಾಜ್, ದಿಕ್ಸಂಗಿ, ಅಬ್ದುಲ್ ಖಾದರ್, ಲಕ್ಷ್ಮಣ್ ಮುಳಗಿ, ಈರಣ್ಣ ತಳವಾರ್ ಸೇರಿದಂತೆ ಅನೇಕರು ಇದ್ದರು. ಕಷ್ಟಕ್ಕಾಗಿ ಇವತ್ತು ನಾವು ಯಾವತ್ತಾದರೂ ನಿಮ್ ತನಕ ಏನಿ ಯಾವಾಗಾದರೂ ಏನು ಸಮಸ್ಯೆ ಇದ್ದರೂ ಬಡವರ ಪರವಾಗಿ ನಾನು ಕೆಲಸ ಮಾಡಲಿಕ್ಕೆ ನಾನು
ನಿಮ್ ಪರವಾಗಿ ಈ ಸಂಸ್ಥೆ ನಿಮಗಾಗಿ ನಿಮ್ ಕೆಲಸ ಮಾಡೋ ಪರವಾಗಿ ಈ ಒಂದು ಸಂಸ್ಥೆ ಇದೆ ಕಳಿಸಕಂತದ್ದು. ಅದಕ್ಕಾಗಿ ಬಡವರಿಗೆ ನ್ಯಾಯ ಸಿಗಬೇಕು, ಬ್ಯಾಳಿ ಅಕ್ಕಿ ಗೋಧಿ ಸವೇಣಿ ಸಕ್ರಿ ವಿತರಣೆ ಮಾಡಬೇಕು. ಈಗಾಗಲೇ ದ್ವಾರ ಬಾಗಿಲು ಹಜರತ್ ಸಿದ್ದಾಸಾವಲಿ ಈಗ ಏನಪ್ಪಾ ಅಂತಾರೆ ಹಿಂದೂ ಭಾವಕತೆ ಇರುವ ನಮ್ಮೂರಿನಲ್ಲಿ ಇಲ್ಲಿ 792 ಜಾತ್ರೆ ಆಗಿರುತ್ತೆ. ಅದಕ್ಕಾಗಿ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ ಇವರಿಂದ ಹಮ್ಮಿಕೊಳ್ಳುವಂತಹ ಈ ಒಂದು ಪ್ರತಿಭಟನೆ ಗುರುವಾರ ಮಳೆ ಜಿನಿ ಜಿನಿಯಲ್ಲಿ ಜಿನಿಯಲ್ಲಿಯೂ ಕೂಡ ವೃದ್ಧಾಪ್ಯಕ್ಕೆ ಬಂದಂತ ಎಲ್ಲಾ ಸಾರ್ವಜನಿಕರು ಅವರ ಗೋಳು ಕೇಳತಕ್ಕಂತ ವಿಚಾರ ವಿನಿಮಯ ಅವರ ವಿಸ್ಮಯ ಜನಾಂಗದವರೆಗೂ ವಿಸ್ತರಿಸಬೇಕು. ಯಾವ ಪಕ್ಷ ಕೂಡ ಕೇಳತಾ ಇಲ್ಲ. ಇದೇ ತೆಲಂಗಾಣ ನೋಡಿ, ಆಂಧ್ರದಲ್ಲಿ ನೋಡಿ, 600 ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಬೇಕು ಹಾಗೂ ಖರೀದಿ ಕೇಂದ್ರಗಳ ಸ್ಥಾಪನೆ ಮಾಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ್ ಗೌಡ ನೇತೃತ್ವದ ಸಂಘಟನೆಯು ಹೋರಾಟದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ. ಚಿತ್ತಾಪುರ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ನೇತೃತ್ವದಲ್ಲಿ ಸಂಘಟನೆಯು ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಬೇಕು ಹಾಗೂ ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಪಟ್ಟಣದ ನಾಗಾವಿ ಚೌಕ್ನಿಂದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ತಹಸೀಲ್ ಕಚೇರಿಗೆ ಆಗಮಿಸಿ ಕರವೇ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ ಅಲ್ಲೂರ್ಕರ್ ಮಾತನಾಡಿ, ನಮ್ಮ ದೇಶದ ಅರ್ಥವ್ಯವಸ್ಥೆಯಲ್ಲಿ ಕೃಷಿಗೆ ಯಾವುದೇ ಆದ್ಯತೆ ಇಲ್ಲ. ನಮ್ಮ ದೇಶದ ಜನರಲ್ಲಿ 70% ಜನರು ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಆದರೆ ರಾಜಕೀಯ ಪಕ್ಷಗಳು ರಾಜಕೀಯ ದಾಳವಾಗಿ ಬಳಸುತ್ತಾ ಬಂದಿರುವುದು ನೋಡಿದರೆ ನಾಚಿಕೆ ಆಗುತ್ತದೆ. ಇಷ್ಟು ವರ್ಷದ ಬಳಿಕವೂ ರೈತರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಸರ್ಕಾರಗಳು ಹಾಗೂ ಜನಪ್ರತಿನಿಧಿಗಳು ವಿಫಲವರಾಗಿದ್ದಾರೆ. ರೈತಾಪಿ ಜನ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಹಾಗೂ ವೈಯಕ್ತಿಕ ಸಮಸ್ಯೆಗಳಿಂದ ಕೂಡಿದ್ದು ರೈತರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಇದನ್ನು ತಪ್ಪಿಸಲು ಸರ್ಕಾರವು ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಮತ್ತು ರೈತರು ಬೆಳೆದ ಬೆಳೆಗಳಿಗೆ ಉತ್ತಮ ಬೆಂಬಲ ಬೆಲೆ ನೀಡಬೇಕೆಂದು ತಹಸೀಲ್ದಾರ್ ಉಮಾಕಾಂತ್ ಹಳ್ಳಿ ಅವರಿಗೆ ಮನವಿ ಪತ್ರದ ಮೂಲಕ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಬೇಡಿಕೆಗಳನ್ನು ಈಡೇರಿಸಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಘಟಕದ ಕಾರ್ಯದರ್ಶಿ ಪರಮೇಶ್ವರಿ ಜಳಕಿ, ದಂಡೋತಿ ಗ್ರಾಮ ಘಟಕದ ಅಧ್ಯಕ್ಷ ಸಂತೋಷ್, ಪ್ರಧಾನ ಕಾರ್ಯದರ್ಶಿ ಮಹಾದೇವ್, ಶಿವಕುಮಾರ್, ವೀರೇಂದ್ರ ಸೇರಿದಂತೆ ಅನೇಕರು ಇದ್ದರು. ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲಿ ರೈತರಿಗೆ ಪಾಣಿ ಕೊಡುವಂತ ವ್ಯವಸ್ಥೆ ಮಾಡಲೇಬೇಕು. ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲಿ ರೈತರಿಗೆ ಪಾಣಿ ಕೊಡುವಂತ ವ್ಯವಸ್ಥೆ ಮಾಡಲೇಬೇಕು. ಗರ್ಭಿಣಿಯರು ಪೌಷ್ಟಿಕ ಆಹಾರ ಸೇವನೆ ಮಾಡಿ ಆರೋಗ್ಯವಂತ ಮಕ್ಕಳನ್ನು ದೇಶದ ಭವಿಷ್ಯವನ್ನಾಗಿ ನೀಡುವ ಗುರಿ ನಮ್ಮದಾಗಿದೆ ಎಂದು ಶಶಿಕಲಾ ಪಾಟೀಲ್ ಹೇಳಿದರು. ಅದು ಎಲ್ಲಿ ಅಂತೀರಾ? ಈ ಸುದ್ದಿ ನೋಡಿ ಒಮ್ಮೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಡಿಲಿ ಮಾತೃ ವಂದನಾ ಹಾಗೂ ಮಾತೋಶ್ರೀ ಅಭಿಯಾನ ಕಾರ್ಯಕ್ರಮ ಜರುಗಿತು. ಚಿತ್ತಾಪುರ ತಾಲೂಕಿನ ಬಾಗುಡಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೇಲ್ವಿಚಾರಕರು ಮಾತನಾಡಿ, ಬಾಗುಡಿ ಗ್ರಾಮದಲ್ಲಿ ನಾವು ಪೋಷಣ್ ಮಾಸ ಕಾರ್ಯವನ್ನು ಹಮ್ಮಿಕೊಂಡಿದ್ದು ಗರ್ಭಿಣಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಆರೋಗ್ಯಭರಿತ ಆಹಾರ ಸೇವನೆ ಕುರಿತು ಅರಿವು ಮೂಡಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ. ಬಡ ಗರ್ಭಿಣಿ ಮಹಿಳೆಯರಿಗೆ ಒಳ್ಳೆಯ ಆರೋಗ್ಯದ ದೃಷ್ಟಿಯಿಂದ ನಾವು ಸೀಮಂತ ಕಾರ್ಯಕ್ರಮವನ್ನು ತಾಲೂಕಿನ ಬಾಗೋಡಿ ಗ್ರಾಮದಲ್ಲಿ ಮಾತೃ ವಂದನಾ ಅಭಿಯಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣ ಆರೋಗ್ಯ ಅಧಿಕಾರಿ ಸುನಂದ ಅವರು ಮಾತನಾಡಿ, ಜನರ ಆರೋಗ್ಯ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದೆ. ಸಾರ್ವಜನಿಕರು ಸರ್ಕಾರದ ಸೌಲಭ್ಯದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಂಜುನಾಥ್ ಪೂಜಾರಿ, ಶಿವಕುಮಾರ್ ಕಲಬುರ್ಗಿ, ವಿದ್ಯಾ ಕವಡೆ, ಜಗದೇವಿ, ಶಾಂತಾಬಾಯಿ, ದೇವೇಂದ್ರ ಕುದ್ರಿ, ಮಲ್ಲಿಕಾರ್ಜುನ್ ಕುದ್ರಿ ಸೇರಿದಂತೆ ಅನೇಕರು ಇದ್ದರು. ನಾನು ಮಹಿಳಾ ಮೇಲ್ವಿಚಾರಕಿ ಶಶಿಕಲಾ ಪಾಟೀಲ್ ಅಂತ. ಇವತ್ತಿನ ದಿವಸ ಈ ಬಾಗೋಡಿ ಗ್ರಾಮದಲ್ಲಿ ಪೋಷಣ ಮಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಗರ್ಭಿಣಿ ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ, ಕಿಶೋರಿಯರಿಗೆ ಪೋಷಣ ಮಾಸ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಆರೋಗ್ಯಭರಿತವಾದ ಆಹಾರವನ್ನು ಸೇವಿಸೋದ್ರ ಬಗ್ಗೆ ಮತ್ತು ಅವರಿಗೆ ಇದ್ರ ಬಗ್ಗೆ ಈ ಪೌಷ್ಟಿಕವಾದ ಆಹಾರವನ್ನು ಸೇವನೆಯ ಬಗ್ಗೆ ಅವರಿಗೆ ಯಾವ ರೀತಿಯಿಂದ ಈ ಆಹಾರದಲ್ಲಿ ಕೆಲವೊಂದು ಆಹಾರದಲ್ಲಿ ಪೋಷಕಾಂಶಗಳು ವಿಟಮಿನ್ಸ್ಗಳು ಸಿಗುತ್ತವೆ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಆ ತಾಯಂದರಿಗೆ ನಾವು ಪ್ರೋತ್ಸಾಹ ಕೊಡ್ತೀವಿ. ಈ ಗರ್ಭಿಣಿ ಮಹಿಳೆಯಲ್ಲಿ ಸೀಮಂತ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಬಾಗೋಡಿ ಗ್ರಾಮದ ಹಮ್ಮಿಕೊಂಡಿದ್ವಿ. ಈ ಸೀಮಂತ ಕಾರ್ಯಕ್ರಮ ಹಮ್ಮಿಕೊಳ್ಳೋ ಉದ್ದೇಶ ಆ ಒಂದು ಗರ್ಭಿಣಿ ಬಾಗೋಡಿ ಗ್ರಾಮದಲ್ಲಿ ಪೋಷಣ ಕಾರ್ಯಕ್ರಮದ ನಿಮಿತ್ತ
ಇವತ್ತಿನ ದಿವಸ ಶಿಶು ಅಭಿವೃದ್ಧಿ ಇಲಾಖೆ ವತಿಯಿಂದ ಪೋಷಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪೋಷಣ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನದು ಅಂದರೆ ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯಲ್ಲಿಯೂ ಆರೋಗ್ಯ. ಅದಕ್ಕಾಗಿ ನಾವು ಆರೋಗ್ಯದ ಹಿತದೃಷ್ಟಿಯಿಂದ ಇವತ್ತಿನ ದಿವಸ ಪೌಷ್ಟಿಕ ಕಾರ್ಯಕ್ರಮವನ್ನು, ಪೋಷಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪೋಷಣೆ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಗರ್ಭಿಣಿ ತಾಯಿಯಂದಿರು ಮತ್ತು ಕಿಶೋರಿಯರು ಎಲ್ಲರೂ ಈ ಪೌಷ್ಟಿಕ ಆಹಾರ ಎಂದರೇನು, ಇದರ ಮಹತ್ವ ಏನು, ಇದು ನಾವು ದಿನನಿತ್ಯ ಜೀವನದಲ್ಲಿ ಯಾವ ರೀತಿಯಾಗಿ ಬೆಳೆಸಿಕೊಂಡು ನಮ್ಮ ಜೀವನವನ್ನು ಆರೋಗ್ಯದ ದತ್ತ ನಾವು ಏನನ್ನು ಗಮನ ಹರಿಸಬೇಕು ಎನ್ನುವುದೇ ಈ ಪೋಷಣೆ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿರುತ್ತದೆ. ಸಮತೋಲನ ಆಹಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ವತಿಯಿಂದ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಹುಬ್ಬಳ್ಳಿ ತಾಲೂಕಿನ ಗುಡಿನಾಕಟ್ಟಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದರು. ಈ ವೇಳೆ 30ಕ್ಕೂ ಹೆಚ್ಚು ಗ್ರಾಮದ ಗರ್ಭಿಣಿಯರಿಗೆ ಅಂಗನವಾಡಿ ಶಿಕ್ಷಕಿಯರು ಹಾಗೂ ಗ್ರಾಮಸ್ಥರು ಹಿಂದೂ ಸಂಸ್ಕೃತದ ಪ್ರಕಾರ ನಿಯಮ ನಿತ್ಯ ದಿನ ಹೂವು ಹಣ್ಣು ನೀಡಿ ಸೀಮಂತ ಕಾರ್ಯ ಮಾಡಿದರು. ಇದೇ ಸಂದರ್ಭದಲ್ಲಿ ಸೋಬಾನು ಪದವನ್ನ ಸಹ ಹಾಡಿದರು. ಈ ವೇಳೆ ಮಾತನಾಡಿದ ಆರೋಗ್ಯ ಇಲಾಖೆಯ ಸಹಾಯಕ ಆರ್ಎಂ ಕಬನೂರ್, ಚೊಚ್ಚಲ ಗರ್ಭಿಣಿಯರಿಗೆ ಸೀಮಂತ ಕಾರ್ಯ ಮಾಡುವುದು ಭಾರತೀಯ ಸಂಸ್ಕೃತಿಯ ಒಂದು ಪ್ರತೀಕವಾಗಿದೆ. ಇಂತಹ ಕಾರ್ಯಕ್ರಮದಿಂದ ಹುಟ್ಟುವ ಮಕ್ಕಳಿಗೆ ಉತ್ತಮ ಸಂಸ್ಕಾರ ದೊರೆಯಲಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಜಯಲಲಿತಾ, ಸಿದ್ದನೂರ್, ಕಸ್ತೂರಿ, ಬಸವರಾಜ್, ಶಾರದಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಯಾಕಂದ್ರೆ ಮಕ್ಕಳಲ್ಲಿ ಅಪೌಷ್ಟಿಕತೆ ಕಾಣಕತ್ತೈತಿ ಅನ್ನುವಾಗ ನಮ್ಮ ಜೀವನ ಶೈಲಿ ತೀರಾ ಹಿಂದುಳಿದಾಗಿತ್ತು. ನಾವು ಬೇರೆಯವ್ರು ಮಾಡುವ ದೃಷ್ಟಿಯಲ್ಲಿ ಮಾಡ್ತೀವಿ. ಅವ್ರು ತಿಂತಕ್ಕಂಥಪ್ಪ ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿತಾರೆ ಅಂತಂದ್ರೆ ಮುಂದೆ ಅವ್ರು ತಿಂತಕ್ಕಂಥ ಪದಾರ್ಥ ನಾವು ಯಾರು ತಿನ್ನೋದಿಲ್ಲ. ನಾವು ಮುಂಚೆ ಚಹಾ ಕುಡಿದ್ರೆ ಮಧ್ಯಾಹ್ನ ಊಟ ಮಾಡ್ತೀವಿ. ಅದೇನು ಅದು ಒಂದು ಸ್ವಲ್ಪ ಅನ್ನ ಉಣ್ಣದು ಹೇಳಿದ್ರು ಆಗಲೇ ಅಮ್ಮ ಹೇಳಿದ್ರು ಅನ್ನ ಉಣ್ಣದು ಟೀ ಸಾಂಬಾರು. ಆ ಸಾಂಬಾರು ಒಳಗೆ ಎಷ್ಟು ಮಟ್ಟಿಗೆ ಇರ್ತದೋ ಗೊತ್ತಿಲ್ಲ. ಭಾಳ ಅಂದರೆ ಅದು ಟೊಮೆಟೊ ಸಾರು ಮಾಡಿ ಅಂತ ಸಾರು ಸೇವನೆ ಮಾಡಿ ಅಂತ ಪರಿಸ್ಥಿತಿ ಬಂದದ್ದು ಎಲ್ಲರಿಗೂ. ಹುಟ್ಟಿದ ಮಗುವಿಗೆ ಚಹಾ ಕುಡಿಲಿಲ್ಲ ಅಂದ್ರೆ ಅದು ಅಳು ನಿಲ್ಲಿಸೋದಿಲ್ಲ. ಈಗ ಯಾರೋ ತಾಯಂದಿರು ಇರಲಿ ಯಾರೇ ಇರಲಿ ಚಹಾ ಕುಡಿಲಿಲ್ಲ ಅಂತಂದ್ರೆ ನಾವು ಮುಂದಿನ ಕೆಲಸಗಳು ಯಾವೂ ಆಗೋದಿಲ್ಲ. ಎಲ್ಲ ಒಂದು ಎರಡು ಕೂಡ ಸಹಿತ ಆಗೋದಿಲ್ಲ. ಇನ್ನು ಮತ್ತು ಊಟ ಶಕ್ತಿ ದೂರ ಉಳಿತದೆ. ಸೊ ಅಷ್ಟೊಂದು ನಾವು ಅದಕ್ಕೆ ಅಡಾಪ್ಟ್ ಆಗಿದ್ದೀವಿ, ಅದಕ್ಕೆ ನಾವು ಹೊಂದ್ಕೊಂಡ್ಬಿಟ್ಟಿದ್ದೇವೆ. ಆದರೆ ನಾವು ಏನು ಮಾಡಬೇಕಾಗಿತ್ತು ಅದನ್ನು ಮಾಡೋಕ್ಕಿಲ್ಲ. ಹಿಂಗಾಗಿ ನಮ್ಮ ದೇಶದೊಳಗೆ ಅಶಕ್ತತೆ ಹೆಚ್ಚು ಕಾಣಕತ್ತದ. ಸೊ ಅದನ್ನು ಹೋಗಲಾಡಿಸ್ಬೇಕು ಅನ್ನೋದಾದ್ರೆ ಸಾಕಷ್ಟು ಸರ್ಕಾರದ ಗೃಹ ಸರ್ಕಾರ ಕೇಂದ್ರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಅನರ್ಹರಾಗಿರುವ 17 ಶಾಸಕರಿಗೆ ಸಿಎಂ ಬಿಎಸ್ ಯಡಿಯೂರಪ್ಪ ಸಿಹಿ ಸುದ್ದಿ ನೀಡಿದ್ದು, ಉಪಚುನಾವಣೆಯಲ್ಲಿ ಅನರ್ಹ ಶಾಸಕರ ಗೆಲುವಿಗಾಗಿ ಸಿಎಂ ಬಿಎಸ್ ಯಡಿಯೂರಪ್ಪ ಬಿಗ್ ಪ್ಲಾನ್ ರೂಪಿಸಿದ್ದಾರೆ ಎನ್ನಲಾಗಿದೆ. ಅನರ್ಹತೆಯನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಶಾಸಕರು ಅರ್ಜಿ ಸಲ್ಲಿಸಿದ್ದು ಈವರೆಗೂ ಯಾವುದೇ ವಿಚಾರಣೆ ನಡೆಸಿಲ್ಲ. ಹೀಗಾಗಿ ಅನರ್ಹ ಶಾಸಕರನ್ನ ಚಿಂತೆಗೀಡು ಮಾಡಿದೆ. ಶಾಸಕರ ಪರ ತೀರ್ಪು ವಿಶ್ವಾಸದ ಹಿನ್ನೆಲೆಯಲ್ಲಿ ಸಿಎಂ ಬಿಎಸ್ವೈ ಮುಂದೆ ಎದುರಾಗುವ 17 ಕ್ಷೇತ್ರಗಳಲ್ಲೂ ಅನರ್ಹ ಶಾಸಕರ ಗೆಲುವಿಗಾಗಿ ರಣತಂತ್ರ ರೂಪಿಸಿದ್ದಾರೆ ಎನ್ನಲಾಗಿದೆ. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರ ಜಾಮೀನು ಅರ್ಜಿ ವಿಚಾರಣೆ ಇಡಿ ಕೋರ್ಟ್ ಶನಿವಾರಕ್ಕೆ ಮುಂದೂಡಿದ್ದು, ಡಿಕೆಶಿ ಅವರನ್ನ ತಿಹಾರ್ ಜೈಲಿಗೆ ಕರೆದುಕೊಂಡು ಹೋಗಲಾಗಿದ್ದು, ದೆಹಲಿಯ ತಿಹಾರ್ ಜೈಲಿನಲ್ಲಿ ಡಿಕೆಶಿ ರಾತ್ರಿ ಕಳೆದಿದ್ದಾರೆ. ಇಡಿ ಕೋರ್ಟ್ನಲ್ಲಿ ಗುರುವಾರ ಜಾಮೀನು ಅರ್ಜಿ ಪರ ವಿರುದ್ಧ ವಾದವಾದ ಪ್ರತಿವಾದ ನಡೆದಿದ್ದು ವಿಚಾರಣೆಯನ್ನು ನಾಳೆಗೆ ಮುಂದೂಡಲಾಗಿದೆ. ಹೀಗಾಗಿ ಶನಿವಾರವೂ ಡಿಕೆಶಿ ಅವರು ಜೈಲಿನಲ್ಲಿ ಇರಬೇಕಾಗುತ್ತದೆ. ಒಂದು ವೇಳೆ ಶನಿವಾರ ಜಾಮೀನು ಅರ್ಜಿ ತಿರಸ್ಕರಗೊಂಡರೆ ಅಕ್ಟೋಬರ್ 1ರವರೆಗೆ ತಿಹಾರ್ ಕಾರಾಗೃಹದಲ್ಲಿ ಇರಬೇಕಾಗುತ್ತದೆ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರನ್ನ ತಿಹಾರ್ ಜೈಲಿನ ಬ್ಯಾರಕ್ ಸಂಖ್ಯೆ 7ರ ಸೆಲ್ ನಂಬರ್ 2ರಲ್ಲಿ ಇರಿಸಲಾಗಿದೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಪವಿತ್ರ ಗಂಗಾ ನದಿಯ ನೀರಿನ ಮಟ್ಟವು ಹೆಚ್ಚುತ್ತಲೇ ಇದೆ. ಆದ್ದರಿಂದ ಇಲ್ಲಿರುವ ಸ್ಥಳೀಯರನ್ನ ಸುರಕ್ಷಿತವಾಗಿ ಬೇರೆ ಸ್ಥಳಗಳಿಗೆ ಸ್ಥಳಾಂತರಿಸಲಾಯಿತು. ಗಂಗಾ ನದಿಯ ನೀರಿನ ಮಟ್ಟವು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಹೆಚ್ಚುತ್ತಲೇ ಇದೆ. ನೀರಿನ ಮಟ್ಟ ಏರಿಕೆಯು ಸ್ಥಳೀಯರಿಂದ ತೊಂದರೆಯಾಗಿದೆ. ಸ್ಥಳೀಯರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಪ್ರಾರಂಭಿಸಿದ್ದರು.
ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ಸೈಯದ್ ಅಕ್ಬರುದ್ದೀನ್ ಭಯೋತ್ಪಾದನೆಯ ಸಮಸ್ಯೆಯನ್ನು ಬಗೆಹರಿಸಲು ಅಂತಾರಾಷ್ಟ್ರೀಯ ಸಮುದಾಯವು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಲು ಭಾರತ ಬಯಸುತ್ತದೆ ಎಂದು ಹೇಳಿದರು. ಹೌದು, ಭಯೋತ್ಪಾದನೆಯನ್ನು ಎದುರಿಸಲು ಪ್ರಧಾನಿ ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಕರೆ ನೀಡಿದ್ದಾರೆ. ಭಾರತದ ಬಾಹ್ಯ ದೃಷ್ಟಿಕೋನದಲ್ಲಿ ಭಯೋತ್ಪಾದನೆ ಯಾವಾಗಲೂ ಒಂದು ವಿಷಯವಾಗಿರುತ್ತದೆ. ಯಾಕಂದ್ರೆ ನಮ್ಮ ಜನರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ಮತ್ತು ಈ ಸಮಸ್ಯೆಯನ್ನು ಪರಿಹರಿಸಲು ಅಂತಾರಾಷ್ಟ್ರೀಯ ಸಮುದಾಯವು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕೆಂದು ನಾವು ಬಯಸುತ್ತೇವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷರ ನಡುವಿನ ದ್ವಿಪಕ್ಷೀಯ ಮಾತುಕತೆಗಳ ಬಗ್ಗೆ ತಿಳಿಸಿದ್ದಾರೆ. From addressing some very serious challenges and those challenges include terrorism. That will always be a theme in India's external orientation because our people have suffered enough and we would like the international community to act in unison to address these issues. After Houston, it's said that the Prime Minister can also likely to meet President Trump here on the sidelines of the G8. When would, again, like, is a date or when would that meeting take place? Thank you. So you are aware that President Trump is in New York, I understand, between 23rd and 25th. These are the dates when he is here in New York. You can be certain. ಜಾರ್ಖಂಡ್ನ ಮುಖ್ಯಮಂತ್ರಿ ರಘುವರ್ ದಾಸ್ ನಿನ್ನೆ ಜಾರ್ಖಂಡ್ನ ಜಮ್ತಾರ್ದಲ್ಲಿ ನಡೆದ ಜೋಹರ್ ಖಾನ್ ಆಶೀರ್ವಾದ್ ಯಾತ್ರಾ ರೋಡ್ ಶೋನಲ್ಲಿ ಭಾಗವಹಿಸಿದರು. ಜಾರ್ಖಂಡ್ನ ರಾಜ್ಯದ ಸಿಎಂ ರಘುವರ್ ದಾಸ್ ಸೆಪ್ಟೆಂಬರ್ 19ರಂದು ಜಾರ್ಖಂಡ್ನ ಜಮ್ತಾರ್ನಲ್ಲಿ ನಡೆದ ಜೋಹರ್ ಆಶೀರ್ವಾದ್ ಯಾತ್ರಾ ರೋಡ್ ಶೋನಲ್ಲಿ ಭಾಗವಹಿಸಿದ್ದರು. ಜೋಹರ್ ಜಾನ್ ಆಶೀರ್ವಾದ್ ಯಾತ್ರೆ ಮೂಲಕ ಜಾರ್ಖಂಡ್ನ ಎಲ್ಲ ಶಾಸಕಾಂಗ ಸಭೆಗಳ ಮೂಲಕ ಮೂರು ಹಂತಗಳಲ್ಲಿ ಪ್ರಯಾಣಿಸಲಿದ್ದಾರೆ. ವಿಧಾನಸಭಾ ಚುನಾವಣೆ 2019ರ ನವೆಂಬರ್ ಡಿಸೆಂಬರ್ನಲ್ಲಿ ಜಾರ್ಖಂಡ್ನಲ್ಲಿ ನಡೆಯಲಿದೆ. ये 2019 पांच साल के लिए जिस सरकार को आपने चुना था वो सरकार अपनी इस लोकतंत्र में जनता मालिक होता है. तो मैं आज जन आशीर्वाद यात्रा के माध्यम से अपनी मालिक जनता को हिसाब देने आया कि इन पांच वर्ष में झारखंड में या इस नीचा ಚಂದ್ರಯಾನ ಎರಡನ ವಿಕ್ರಮ್ ಲ್ಯಾಂಡರ್ನ ಸಾಫ್ಟ್ ಲ್ಯಾಂಡಿಂಗ್ ವೇಳೆ ಸಂಪರ್ಕ ಕಳೆದುಕೊಂಡು 13 ದಿನಗಳು ಕಳೆದಿದ್ದು ಸಂಪರ್ಕಕ್ಕಾಗಿ ಇಸ್ರೋ ವಿಜ್ಞಾನಿಗಳು ಪ್ರಯತ್ನ ಮುಂದುವರಿಸಿದ್ದಾರೆ. ವಿಕ್ರಮ್ ಲ್ಯಾಂಡರ್ ಸಾಫ್ಟ್ ಲ್ಯಾಂಡಿಂಗ್ ಆಗಿಲ್ಲ ಎನ್ನುವ ವಿಚಾರ ಇಸ್ರೋ ಆರ್ಬಿಟರ್ ಕಳುಹಿಸಿದ ಫೋಟೋರಿಂದ ಖಚಿತವಾಗಿದ್ದರೂ ಸ್ಪಷ್ಟ ಚಿತ್ರಕ್ಕಾಗಿ ಇಸ್ರೋ ಅಮೆರಿಕದ ನಾಸಾ ಮೊರೆ ಹೋಗಿತ್ತು. ಚಂದ್ರನ ಕಕ್ಷೆಯಲ್ಲಿ ಸುತ್ತುತ್ತಿರುವ ನಾಸಾದ ಲುನಾರ್ ರಿಕ್ನೈಲ್ ಸನ್ಸ್ ಆರ್ಬಿಟರ್ ವಿಕ್ರಮ್ ಲ್ಯಾಂಡರ್ ಇರುವ ಜಾಗ ಸಮೀಪದಲ್ಲೇ ಸೆಪ್ಟೆಂಬರ್ 17ರಂದು ಹಾದು ಹೋಗಿದೆ. ನಾಸಾದ ಆರ್ಬಿಟರ್ ವಿಕ್ರಮ್ ಲ್ಯಾಂಡರ್ ಇದೆ ಎನ್ನಲಾದ ಪ್ರದೇಶವನ್ನ ಹಾದು ಹೋಗುವ ವೇಳೆ ಸಂಜೆ ಆಗಿತ್ತು. ಹೀಗಾಗಿ ಆರ್ಬಿಟರ್ ಕ್ಲಿಕ್ಕಿಸಿದ ಫೋಟೋ ಅಷ್ಟೊಂದು ಸ್ಪಷ್ಟವಾಗಿಲ್ಲ ಮತ್ತು ಇಸ್ರೋ ತಂಡಕ್ಕೆ ಹೆಚ್ಚಿನ ಮಾಹಿತಿ ದೊರೆಯುವ ಸಾಧ್ಯತೆ ಕಡಿಮೆ ಇದೆ ಎನ್ನಲಾಗಿದೆ. ಬಾರ್ಡ್ ಆಫ್ ಬ್ಲಡ್ನ ಪಾತ್ರಧಾರಿಗಳು ಪ್ರಚಾರಕ್ಕಾಗಿ ದೆಹಲಿಯಲ್ಲಿದ್ದರು. ಬಾಲಿವುಡ್ನ ನಟ ಇಮ್ರಾನ್ ಹಾಶ್ಮಿ ದೆಹಲಿಯ ಅಮರ್ ಜವಾನ್ ಜ್ಯೋತಿಯಲ್ಲಿ ಹತ್ಯೆಗೀಡದ ಸೈನಿಕರಿಗೆ ಗೌರವ ಸಲ್ಲಿಸಿದರು. ಬಾರ್ಡ್ ಆಫ್ ಬ್ಲಡ್ನ ಪಾತ್ರಧಾರಿಗಳು ಪ್ರಚಾರಕ್ಕೆ ದೆಹಲಿಯಲ್ಲಿದ್ದರು. ಬಾಲಿವುಡ್ನ ನಟ ಇಮ್ರಾನ್ ಹಾಶ್ಮಿಯವರ ದೆಹಲಿಯ ಅಮರ್ ಜವಾನ್ ಜ್ಯೋತಿಯಲ್ಲಿ ಹತ್ಯೆಗೀಡಾದ ಸೈನಿಕರಿಗೆ ಗೌರವ ಸಲ್ಲಿಸಿದರು. It's very good to come here and, you know, just the feeling to commemorate these brave soldiers who have given their lives for us. And even today, they're doing so. I went to the BSF headquarters actually last year and, you know, seeing these brave men and women, a lot of women are manning posts these days at the border. It just is overwhelming. ಐವತ್ತು ಓವರ್ಗಳ ವಿಶ್ವಕಪ್ ತಂಡದಿಂದ ಹೊರಗುಳಿದ ನಂತರ ಕ್ರಿಕೆಟ್ ತೊರೆಯುವ ಬಗ್ಗೆ ಯೋಚಿಸಿದ್ದೇನೆ ಎಂದು ಕ್ರಿಕೆಟಿಗ ರಾಜಕಾರಣಿ ಗೌತಮ್ ಗಂಭೀರ್ ಗುರುವಾರ ಹೇಳಿದ್ದಾರೆ.
2007 ಕೆರಿಬಿಯನ್ನಲ್ಲಿ ನಡೆದ 50 ಓವರ್ಗಳ ವಿಶ್ವಕಪ್ ತಂಡವು ನಿರಾಶಾದಾಯಕವಾಗಿತ್ತು. ಯಾಕಂದ್ರೆ ಅವರು ಗುಂಪು ಹಂತಗಳಲ್ಲಿ ನಾಕ್ಔಟ್ ಆಗಿದ್ದರು. ಮೈನ್ ಇನ್ ಬ್ಲೂ ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಮೊದಲ T20 ವಿಶ್ವಕಪ್ ಅನ್ನ MS ಧೋನಿಯವರ ನೇತೃತ್ವದಲ್ಲಿ ಎತ್ತಿದರು ಮತ್ತು ಗಂಭೀರ್ ಪಂದ್ಯಾವಳಿಯಲ್ಲಿ ಪ್ರಮುಖ ರನ್ ಸ್ಕೋರರ್ ಆಗಿ ಸ್ಥಾನ ಪಡೆದಿದ್ದರು. ಭಾರತದ ವಿಶ್ವಕಪ್ ವಿಜೇತ ತಂಡಗಳಲ್ಲಿ ಎಡಗೈ ಬ್ಯಾಟ್ಸ್ಮನ್ ಪ್ರಮುಖ ಪಾತ್ರ ವಹಿಸಿದ್ದರು. Inaugural T20 World Cup, debut game against Pakistan, got out on a zero and then came back in my room and probably couldn't sleep the whole night because this was something which I always wanted to be part of for what, 10 years, 15 years and started... UNHRC-ಯಲ್ಲಿ ನಡೆದ ಪರ್ಮನೆಂಟ್ ಮಿಷನ್ ಆಫ್ ಇಂಡಿಯಾದ ಮೊದಲ ಕಾರ್ಯದರ್ಶಿ ಕುಮಾಮ್ ಮಿನಿ ದೇವಿ ಸಭೆಯಲ್ಲಿ ಪಾಕಿಸ್ತಾನ ವಿರುದ್ಧ ವಾಗ್ದಾಳಿ ನಡೆಸಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಮ್ಮ ನಿರ್ಧಾರವು ನಮ್ಮ ಸಾರ್ವಭೌಮ ಹಕ್ಕಿನಲ್ಲಿದೆ ಮತ್ತು ಇದು ಭಾರತದ ಆಂತರಿಕ ವಿಷಯವಾಗಿದೆ. ನಮ್ಮ ನಿರ್ಧಾರವನ್ನು ತಪ್ಪಾಗಿ ನಿರೂಪಿಸುವ ಪಾಕಿಸ್ತಾನದ ಯಾವುದೇ ಪ್ರಯತ್ನಗಳು ಅದರ ಪ್ರಾದೇಶಿಕ ಮಹತ್ವಾಕಾಂಕ್ಷೆಗಳನ್ನು ಮರೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಜಮ್ಮು ಅಂಡ್ ಕಾಶ್ಮೀರ್ ಪಾಕಿಸ್ತಾನ್ಸ್ ಫ್ರಾಂಟಿಕ್ ರಿಯಾಕ್ಷನ್ಸ್ ಕುಡ್ ಬಿ ವೆಲ್ ಅಂಡರ್ಸ್ಟೂಡ್ as our decision is creating obstacles in Pakistan's continuous sponsorship of cross-border terrorism against India. While talking about acts of reprisals, let me turn to Pakistan-occupied Jammu and Kashmir and territories under its control. Cases of enforced disappearances, murders... ಇವಿಷ್ಟು ಇವತ್ತಿನ ಸುದ್ದಿ ಸಮಾಚಾರಗಳು. ಈಗ ನೋಡ್ತಾ ಇರಿ.